ಯೋಗೋದಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪಿಸಿ ಮುಕುಂದರಾವ್ ನೆಮ್ಮದಿ ಯೋಗ ಶಾಲೆ ಸ್ನೇಹಿತರೆ ಇವತ್ತು ಸಾಮಾನ್ಯವಾಗಿ ನಾವು ಮಧುಮೇಹ ರೋಗವನ್ನು ಎಲ್ಲ ಕಡೆ ಗಮನಿಸುತ್ತಾ ಇದ್ದೇವೆ ನಮ್ಮ ಪ್ರಪಂಚದಾದ್ಯಂತ ಸುಮಾರು 100 ಜನಕ್ಕೆ 40 ಜನ ಈ ಮಧುಮೇಹ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಡಯಾಬೆಟಿಕ್ ಮೆಲಿಟಸ್ ಎರಡು ತರದ ಮಧುಮೇಹ ಟೈಪ್ 1 ಟೈಪ್ 2 ಇದೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಈ ರೋಗ ಸಾಮಾನ್ಯವಾದಂತ ಕಾಯಿಲೆ ಇದಕ್ಕೆ ಜಾಸ್ತಿ ನಾವು ಗಾಬರಿ ಪಡಬೇಕಾದಂತ ಅವಶ್ಯಕತೆ ಇಲ್ಲ ಇದು ನಮ್ಮ ಜೀವನ ಶೈಲಿಯನ್ನು ಅವಲಂಬಿಸಿದೆ ಒಂದು ಶಿಸ್ತಿನ ಜೀವನದಿಂದ ಈ ಮಧುಮೇಹ ರೋಗವನ್ನು ನಾವು ನಿವಾರಣೆ ಮಾಡಬಹುದು ಹೀಗೆ ಸರಳವಾದಂತ ಅಭ್ಯಾಸದಿಂದ ಈ ಮಧುಮೇಹವನ್ನು ಕಡಿಮೆ ಮಾಡೋದು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದನ್ನ ಇವತ್ತು ಅಭ್ಯಾಸ ಮಾಡೋಣ ಈಗ ಮೊದಲು ನಿಮ್ಮ ಕಾಲುಗಳನ್ನೆಲ್ಲ ಸಡಿಲಗೊಳಿಸಿಕೊಳ್ಳಿ ಸಡಿಲ ಮಾಡ್ಕೊಂಡು ಬೆರಳು ಮೊಣಕಾಲುಗಳನ್ನೆಲ್ಲ ಸಡಿಲ ಮಾಡಿಸಿಕೊಳ್ಳುತ್ತಾ ಒಂದು ಉಸಿರಾಟದ ಅಭ್ಯಾಸವನ್ನು ಕುಳಿತುಕೊಂಡು ಮಾಡೋಣ ಹೊಟ್ಟೆ ಬಹಳ ಮುಖ್ಯವಾದಂತ ಒಂದು ಭಾಗ ಈ ಹೊಟ್ಟೆಯ ಭಾಗ ಬೆನ್ನಿನ ಭಾಗವನ್ನು ಸಡಿಲಗೊಳಿಸುತ್ತಾ ಈ ಪ್ಯಾಂಕ್ರಿಯಾಸ್ ರೀಜನ್ ಅಲ್ಲಿ ನಾವು ಸ್ನಾಯುಗಳ ಒಂದು ಆಕ್ಟಿವೇಷನ್ ಅನ್ನು ಮಾಡೋಣ ಪಶ್ಚಿಮ ಉತ್ಥಾನ ಅಂತ ಕರೀತೀವಿ ನೋಡಿ ಉಸಿರು ತಗೊಳ್ಳುವಾಗ ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿ ಉಸಿರು ಬಿಡ್ತಾ ಮುಂದೆ ಭಾಗಿ ಕಾಲನ್ನು ಮುಟ್ಟಿ ಮುಂದೆ ಭಾಗಿ ಮತ್ತೆ ವಾಪಸ್ ಅದೇ ರೀತಿ ಉಸಿರು ತಗೊಳ್ತಾ ನೋಡಿ ಇನ್ಹೇಲ್ ಅಂಡ್ ಎಕ್ಸೇಲ್ ಈ ರೀತಿ ಒಂದು 5 ಬಾರಿ ಉಸಿರಾಟದ ಅಭ್ಯಾಸವನ್ನು ಮಾಡಬೇಕು ಮೊದಲು ನೀವು ಕುಳಿತಲ್ಲಿ ಅಭ್ಯಾಸ ಮಾಡಬಹುದು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಿ ಮಂಡಿಯನ್ನು ಮೇಲಕ್ಕೆತ್ತದೆ ಅಭ್ಯಾಸ ಮಾಡಬೇಕು ನಂತರ ವಿಶ್ರಾಂತಿಗೆ ಬಂದು ಶಿಥಿಲ ದಂಡಾಸನ ಅಂದರೆ ಕಾಲುಗಳನ್ನು ದೂರ ಇಟ್ಕೊಳ್ತಾ ತಲೆಯನ್ನು ಹಿಂಭಾಗದಲ್ಲಿ ಇರಿಸಿ ಬೆನ್ನಿನ ಭಾಗ ಸೊಂಟದ ಭಾಗವನ್ನು ಗಮನಿಸಿ ಸಾವಧಾನವಾಗಿ ಈಗ ನಿಧಾನವಾಗಿ ಹಾಗೆ ಶವಾಸನಕ್ಕೆ ಹೋಗಬಹುದು ಎರಡು ಮೊಣಕೈಗಳ ಸಹಾಯವನ್ನು ಪಡ್ಕೊಳ್ಳುತ್ತಾ ವಿಶ್ರಾಂತಿಗೆ ಬನ್ನಿ ಮಧುಮೇಹ ರೋಗದ ನಿವಾರಣೆ ಅಂದರೆ ಕಂಟ್ರೋಲಿಂಗ್ ಅದನ್ನು ತಡೆ ಹಿಡಿಯುವಲ್ಲಿ ಈ ಅಭ್ಯಾಸಗಳನ್ನೆಲ್ಲ ನಾವು ದಿನನಿತ್ಯ ಪ್ರಾಕ್ಟೀಸ್ ಮಾಡಬಹುದು ನೋಡಿ ಉತ್ಥಾನ ಪಾದ ಅಂದರೆ ಎರಡೂ ಕಾಲುಗಳನ್ನು ಈಗ ನಾವು ನಿಧಾನವಾಗಿ ಮೇಲಕ್ಕೆತ್ತೋದು ಹೇಗೆ ಎರಡು ಕೈಗಳನ್ನು ಮೇಲಕ್ಕಿಟ್ಟುಕೊಂಡು ಎರಡೂ ಕಾಲುಗಳನ್ನು ನಿಧಾನವಾಗಿ ಕೇವಲ 30 ಡಿಗ್ರಿಗಳ ತನಕ ಮೇಲಕ್ಕೆತ್ತಿ ಹಾಗೆ ಹಿಂದಿಕ್ತಾನೆ ನೋಡಿ ಉಸಿರು ತಗೊಳ್ಳೋದು 30 ಡಿಗ್ರೀಸ್ ಉಸಿರು ಬಿಡ್ತಾ ಕೆಳಗಡೆ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಈಗ ಸಾಧ್ಯವಾದರೆ ಕಾಲುಗಳನ್ನು 60 ಡಿಗ್ರಿ ನೋಡಿ 60 ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಈ ರೀತಿ ಒಂದು 5 ಬಾರಿ ಮಾಡಿದ ನಂತರ ನಾವು ಎರಡೂ ಕಾಲುಗಳನ್ನು 90 ಡಿಗ್ರಿಗೆ ತರಬೇಕು ನೋಡಿ ಈ ರೀತಿ ಇದಕ್ಕೆ ಉತ್ಥಾನ ಪಾದ ಅರ್ಧಹಲಾಸನ ಅಂತ ಕರೀತೀವಿ ನಿಧಾನವಾಗಿ ಒಂದೊಂದು ಸ್ಟೆಪ್ 60-30 ಡಿಗ್ರಿಗೆ ತರ್ತಾ ವಾಪಸ್ ತನ್ನಿ ನೋಡಿ ಇನ್ಹೇಲ್ ಮಾಡ್ತಾ 30-60-90 ಡಿಗ್ರಿ ಎಕ್ಸೇಲ್ ಮಾಡ್ತಾ 60-30 ಹಾಗೇ ನಿಧಾನಕ್ಕೆ ದ್ವಿಪಾದ ಉತ್ಥಿತ ಪಾದಾಸನ ಕಾಲುಗಳನ್ನು ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಸಾಧ್ಯವಾದರೆ ಸಾಮಾನ್ಯ ಉಸಿರಾಟದಲ್ಲಿ ಹೊಟ್ಟೆಯ ಸ್ನಾಯುಗಳನ್ನು ಗಮನಿಸ್ಕೊಳ್ಳಿ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ನಿಧಾನವಾಗಿ ವಾಪಸ್ ಕೆಳಗಡೆ ಬರ್ತಾ ಹೊಟ್ಟೆಯ ಸ್ನಾಯುಗಳನ್ನೆಲ್ಲ ಮಸಾಜ್ ಮಾಡ್ತಾ ವಿಶ್ರಾಂತಿಗೆ ಬರೋಣ ಈಗ ಒಂದು ಕ್ರಿಯೆಯನ್ನು ಅಭ್ಯಾಸ ಮಾಡೋಣ ಪವನ ಮುಕ್ತ ಹಾಗೂ ಕ್ರಿಯೆ ಏಕಪಾದ ಪವನ ಮುಕ್ತಾಸನದ ಕ್ರಿಯೆಗಳನ್ನು ಹೇಗೆ ಅಭ್ಯಾಸ ಮಾಡೋದು ಕಾಲುಗಳು ಕೈಗಳನ್ನೆಲ್ಲ ಸಡಿಲಗೊಳಿಸ್ಕೊಳ್ತಾ ನೋಡಿ ನಿಧಾನವಾಗಿ ಎರಡು ಕಾಲುಗಳನ್ನು ಹತ್ತಿರಕ್ಕೆ ತಂದು ಜೋಡಿಸಿ ಕೈಗಳನ್ನು ಶರೀರದ ಮೇಲೆ ಭಾಗದಲ್ಲಿ ಇಟ್ಕೊಳ್ತಾ ಉಸಿರು ತಗೊಳ್ತಾ ನಿಮ್ಮ ಬಲ ಕಾಲನ್ನು ಮೇಲಕ್ಕೆತ್ತಿ ಮಡಿಸಿ ಎರಡೂ ಕೈಗಳನ್ನು ಮುಂದಕ್ಕೆ ತರ್ತಾ
ಮಂಡಿಯನ್ನು ಬಂಧಿಸಿ ಉಸಿರನ್ನು ಹೊರಗಡೆ ಬಿಡ್ತಾ ನಿಧಾನವಾಗಿ ಬಲ ಮಂಡಿಯ ಮೇಲೆ ನಿಮ್ಮ ಬಲವನ್ನು ಇರಿಸಿಕೊಳ್ಳಿ ಏಕಪಾದ ಪವನ ಮುಕ್ತಾಸನ ಈಗ ಕ್ರಿಯೆಯನ್ನು ಅಭ್ಯಾಸ ಮಾಡೋದಾದರೆ ಈ ಎಡಕಾಲನ್ನು ನಿಧಾನವಾಗಿ ನಾವು ಒಂದು ಸರ್ಕಲ್ ರೀತಿಯಲ್ಲಿ ತಿರುಗಿಸಬೇಕು ಇದಕ್ಕೆ ಪವನ ಮುಕ್ತ ಕ್ರಿಯಾ ಅಂತ ಕರೀತೀವಿ ದೀರ್ಘವಾದ ಉಸಿರಾಟದಲ್ಲಿ ಕ್ಲಾಕ್ ವೈಸ್ ಅಂದ್ರೆ ಎಡದಿಂದ ಬಲಭಾಗಕ್ಕೆ ಹಾಗೆ ಬಲದಿಂದ ಎಡಭಾಗಕ್ಕೆ ದೀರ್ಘವಾದ ಉಸಿರಾಟದೊಂದಿಗೆ ಪವನ ಮುಕ್ತ ಕ್ರಿಯಾ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ನಿಧಾನವಾಗಿ ಮತ್ತೆ ತಲೆಯನ್ನು ಹಿಂದಕ್ಕೆ ತಂದು ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಾ ಇದೇ ಅಭ್ಯಾಸವನ್ನು ಎಡ ಭಾಗದಲ್ಲೂ ಅಭ್ಯಾಸ ಮಾಡಿ ಎಡ ಕಾಲನ್ನು ಹಾಗೆ ಮೇಲಕ್ಕೆ ತಂದು ಮಡಿಸಿ ಎರಡು ಕೈಗಳಿಂದ ಬಂಧಿಸಿ ಗದ್ದವನ್ನು ಮೇಲಕ್ಕೆ ತಂದು ಮಂಡಿಗೆ ತಾಗಿಸಿ ಆಸನವನ್ನು ಮಾಡಿ ನಂತರ ಕ್ರಿಯಾ ಏಕಪಾದ ಪವನ ಮುಕ್ತಾಸನ ಕ್ರಿಯಾ ಅಂತ ಕರೀತೀವಿ ಕ್ರಿಯೆಗಳನ್ನು ಮಾಡೋದರಿಂದ ಶರೀರದ ಒಳಗಿನ ಭಾಗದ ಅಂಗಾಂಗಗಳು ಶಕ್ತಿಯನ್ನು ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಎರಡೂ ಭಾಗದಲ್ಲಿ ದೊಡ್ಡದಾದಂತಹ ಸರ್ಕಲ್ ನಿಧಾನವಾಗಿ ತಲೆಯನ್ನು ಹಿಂಬಕ್ಕೆ ತಂದು ವಿಶ್ರಾಂತಿಗೆ ಬರ್ತಾ ಶವಾಸನದಲ್ಲಿ ವಿಶ್ರಾಂತಿಗೆ ಬನ್ನಿ ಹೊಟ್ಟೆಯ ಸ್ನಾಯುಗಳನ್ನು ಸಡಿಲಗೊಳಿಸಿ ವಿಶ್ರಾಂತಿಗೆ ಬನ್ನಿ ಶವಾಸನದಲ್ಲಿ ಗಮನಿಸ್ತಾ ಬನ್ನಿ ಈಗ ಸ್ವಲ್ಪ ಶರೀರ ಮನಸ್ಸನ್ನು ವಿಶ್ರಾಂತಿಗೊಳಿಸೋಣ ರಿಲ್ಯಾಕ್ಸಿಂಗ್ ದ ಬಾಡಿ ಆ್ಯಂಡ್ ದ ಮೈಂಡ್ ಶವಾಸನ ಅಬ್ಸರ್ವೇಷನ್ ಆಫ್ ಬ್ರೀದಿಂಗ್ ಉಸಿರಾಟವನ್ನು ಗಮನಿಸಿ ದೀರ್ಘವಾದ ಉಸಿರು ತಗೊಳ್ತಾ ನಿಧಾನವಾಗಿ ಉಸಿರು ಹೊರಗಡೆ ಬಿಡಿ ಇನ್ಹೀಲ್ ಆ್ಯಂಡ್ ಎಕ್ಸೀಲ್ ಯೋಗದ ಸಂಪೂರ್ಣ ದೃಷ್ಟಿ ಆ ಒಂದು ಕೇಂದ್ರ ಬಿಂದು ಅಂದರೆ ಉಸಿರಾಟ ಯಾವ ರೀತಿ ನಾವು ಉಸಿರಾಟವನ್ನು ಮಾಡ್ತೀವಿ ಎಷ್ಟು ಉತ್ತಮವಾದಂಥ ರೀತಿಯಲ್ಲಿ ಉಸಿರಾಟವನ್ನು ಮಾಡ್ತೀವಿ ಅಷ್ಟು ಉತ್ತಮವಾದಂಥ ಸಮರ್ಪಕವಾದಂಥ ಆರೋಗ್ಯವನ್ನು ನಾವು ಪಡೆಯಬಹುದು ಈ ಶವಾಸನ ನಮ್ಮಲ್ಲಿರ್ತಕ್ಕಂಥ ಆತಂಕ ಭಯ ಎಲ್ಲವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಜೊತೆಗೆ ಶರೀರ ಮತ್ತು ಮನಸ್ಸಿಗೆ ವಿಶ್ರಾಂತಿಯನ್ನು ಪಡಿತಾ ಬರ್ತೀವಿ ಕಾಲುಗಳು ಕೈಗಳನ್ನು ಸ್ವಲ್ಪ ಸಡಿಲಗೊಳಿಸಿ ನಿಧಾನವಾಗಿ ಕಾಲುಗಳನ್ನು ಜೋಡಿಸಿ ಕೈಗಳನ್ನು ಶರೀರಕ್ಕೆ ತಾಗಿಸಿ ಎಡಹಸ್ತವನ್ನು ಎದೆಯ ಭಾಗದಲ್ಲಿಟ್ಟು ಬಲಕೈಯನ್ನು ಶಿರದ ಮೇಲ್ಭಾಗಕ್ಕೆ ತಂದು ಎಡಕಾಲನ್ನು ಮಡಿಸುತ್ತಾ ಸಾವಧಾನವಾಗಿ ಬಲಕ್ಕೆ ತಿರುಗಿ ಪಾರ್ಶ್ವದ ಸುಖವನ್ನು ಅನುಭವಿಸಿಕೊಳ್ಳಿ ನಿಧಾನವಾಗಿ ಎಡಹಸ್ತವನ್ನು ಎದೆಯ ಮುಂಭಾಗ ನೆಲದಲ್ಲಿರಿಸಿಕೊಂಡು ಯಾವುದಾದರೂ ಕುಳಿತುಕೊಳ್ಳುವ ಭಂಗಿಗೆ ಬಂದು ಕೈಗಳನ್ನು ಉಚ್ಚಿಕೊಳ್ತಾ ಶಾಖ ಉತ್ಪತ್ತಿ ಮಾಡ್ತಾ ಕಣ್ಣುಗಳನ್ನು ತೆರೆಯಿರಿ ಆಸನಗಳು ಭಂಗಿ ಅದರಲ್ಲೂ ಈ ಡಯಾಬಿಟಿಕ್ಗೆ ಸಂಬಂಧಪಟ್ಟಂಥ ಆಸನ ಬಹಳ ಉತ್ತಮ ಆಗಿರುತ್ತೆ ನಿಮಗೆಲ್ಲ ಕೇಳಿರ್ಬೋದು ದೇಹವನ್ನು ತಿರುಗಿಸಿದಾಗ ಏನೇನಾಗುತ್ತೆ ಅದಕ್ಕೆ ವಕ್ರಾಸನ ಅಂತ ಕರೀತೀವಿ ದೇಹವನ್ನು ವಕ್ರವಾಗಿ ಮಾಡ್ತಕ್ಕಂಥ ಒಂದು ಅಭ್ಯಾಸ ಮೊದಲು ಕಾಲುಗಳನ್ನು ಬಿಡಿಸಿ ದಂಡಾಸನಕ್ಕೆ ಬನ್ನಿ ಬೆನ್ನು ಕತ್ತು ನೇರವಾಗಿಟ್ಕೊಂಡು ನಿಮ್ಮ ಬಲಕಾಲನ್ನು ಮಡಿಸಿ ಎಡಮಂಡಿಯ ಬಲಭಾಗದಲ್ಲಿ ಇಟ್ಕೊಳ್ಳಿ ಬಲಹಸ್ತವನ್ನು ಹಿಂದಕ್ಕೆ ತಿರುಗಿಸಿಕೊಂಡು ನಿಮ್ಮ ಎಡಹಸ್ತವನ್ನು ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡುತ್ತಾ ಎಕ್ಸೇಲ್ ಮಾಡ್ತಾ ತೋಳನ್ನು ಮಂಡಿಯ ಹೊರಭಾಗಕ್ಕೆ ತಂದು ಬಲಪಾದದ ಪಕ್ಕದಲ್ಲಿ ಅಥವಾ ಬಲಪಾದವನ್ನು ಎಡಕೈಯಿಂದ ಹಿಡ್ಕೊಳ್ಳಿ ನಿಮ್ಮ ಕತ್ತನ್ನು ನಿಧಾನವಾಗಿ ಬಲಕ್ಕೆ ತಿರುಗಿಸಿ ಬಲಭುಜವನ್ನು ನೋಡಿ ಮುಖದಲ್ಲಿ ಪ್ರಸನ್ನತೆ ಇರಲಿ ಬೆನ್ನಿನ ಭಾಗ ಸೊಂಟದ ಭಾಗ
ಗಮನಿಸ್ತಾ ಬನ್ನಿ. ಆಸನದಲ್ಲಿ ಎಷ್ಟು ಹೊತ್ತು, 10 ಸೆಕೆಂಡ್ಗಳು, 20, 30 ಸೆಕೆಂಡ್ಗಳು, 1 ನಿಮಿಷದ ಕಾಲ ನೀವು ಅಭ್ಯಾಸವನ್ನು ಮಾಡ್ತಾ ಬನ್ನಿ. ನಿಮ್ಮ ಪ್ಯಾಂಕ್ರಿಯಾಸ್ ಮಧುಮೇಹ ರೋಗದ ಅತ್ಯಂತ ಮುಖ್ಯವಾದಂತ ಒಂದು ಭಾಗ. ಇದನ್ನ ಅತ್ಯುತ್ತಮವಾದಂತ ಆರೋಗ್ಯ ಸ್ಥಿತಿಯಲ್ಲಿ ಇಟ್ಕೊಳ್ಳಬಹುದು, ಡಯಾಬಿಟಿಕ್ಸ್ ಅನ್ನು ಕಂಟ್ರೋಲ್ ಮಾಡಬಹುದು. ಹಾಗೇ ಉಸಿರು ತಗೊಳ್ತಾ ನಿಧಾನವಾಗಿ ವಾಪಸ್ ಬರ್ತಾ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಅದೇ ಅಭ್ಯಾಸವನ್ನು ಎಡಭಾಗದಲ್ಲಿ ನೋಡಿ, ಎಡಕಾಲನ್ನು ಮಡಿಸ್ಕೊಳ್ಬೇಕು, ಎಡಹಸ್ತವನ್ನು ಹಿಂದೆ ಇಟ್ಕೊಳ್ಬೇಕು, ಬಲಕೈಯನ್ನು ಎಡಮಂಡಿಯ ಹೊರಭಾಗಕ್ಕೆ ತಂದು ಪಾದವನ್ನು ಬಲಕೈಯಿಂದ ಹಿಡಿದು ಎಡಕ್ಕೆ ತಿರುಗಬೇಕು. ಮುಖದಲ್ಲಿ ಪ್ರಸನ್ನತೆ ಇರಬೇಕು, ಸ್ಮೈಲಿಂಗ್. ಸಾಮಾನ್ಯವಾದಂಥ ಉಸಿರಾಟ. ಶರೀರದ ಭಾಗವನ್ನು ಗಮನಿಸಿ, ಹೊಟ್ಟೆಯ ಭಾಗ, ಬೆನ್ನಿನ ಭಾಗ, ಸೊಂಟದ ಭಾಗ, ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅರ್ಧ ನಿಮಿಷ, 1 ನಿಮಿಷ ಈ ಅಭ್ಯಾಸದಲ್ಲಿ ಇರ್ಬೋದು. ನಿಧಾನವಾಗಿ ಮತ್ತೆ ಕೈಗಳನ್ನು ಹೊರಕ್ಕೆ ತಂದು ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿಯನ್ನು ಪಡ್ಕೊಳ್ಳಿ. ಇನ್ನೊಂದು ಅತ್ಯುತ್ತಮವಾದಂಥ ಆಸನವನ್ನು ಈಗ ಅಭ್ಯಾಸ ಮಾಡೋಣ, ಅರ್ಧ ಮತ್ಸ್ಯೇಂದ್ರ ಆಸನ. ಹೇಗೆ ಎರಡು ಕಾಲುಗಳನ್ನು ಜೋಡಿಸಿ ದಂಡಾಸನದಲ್ಲಿ ಬಂದು ಈ ಕಂ ಬಲಪಾದವನ್ನು ಕಾಲನ್ನು ಎಡತೊಡೆಯ ಕೆಳಭಾಗಕ್ಕೆ ತನ್ನಿ, ದ್ವೇ ಎಡಕಾಲನ್ನು ಬಲಮಂಡಿಯ ಹೊರಭಾಗಕ್ಕೆ ತಂದು ಎಡಮಂಡಿಯನ್ನು ಎದೆಯ ಭಾಗಕ್ಕೆ ತಂದು ದೇಹಕ್ಕೆ ಸ್ವಲ್ಪ ಹತ್ತಿರಕ್ಕೆ ತರ್ತಾ ಬಲಕೈಯನ್ನು ನಿಧಾನವಾಗಿ ಎಡಮಂಡಿಯ ಹೊರಭಾಗಕ್ಕೆ ತಂದು ಎಡಪಾದವನ್ನು ನಿಮ್ಮ ಬಲಕೈಯಿಂದ ಹಿಡ್ಕೊಳ್ಬೇಕು. ಆ ನಂತರ ನಿಮ್ಮ ಎಡಹಸ್ತವನ್ನು ಬಲ ಸೊಂಟ ಭಾಗಕ್ಕೆ ತರ್ತಾ ದೇಹವನ್ನು ಎಡಕ್ಕೆ ತಿರುಗಿಸ್ತಾ ಬನ್ನಿ. ತಿರುಗಿಸಿ ತಿರುಗಿಸಿ ಎಡಭುಜವನ್ನು ನೋಡಿ, ಬೆನ್ನು ನೇರವಾಗಿರಲಿ, ಕಣ್ಣು ಮುಚ್ಚಿಕೊಳ್ಳಿ. ಸಾಮಾನ್ಯ ಉಸಿರಾಟ, ನಾರ್ಮಲ್ ಬ್ರೀದಿಂಗ್. ಹಾಗೇ ಎಡಹಸ್ತವನ್ನು ನೆಲದಲ್ಲಿರಿಸಿ ಪಂಚ ಷಟ್ ಸಪ್ತ ಅಷ್ಟದಲ್ಲಿ ಮತ್ತೆ ವಿಶ್ರಾಂತಿಗೆ ಬಂದು ಶರೀರದ ಭಾಗಗಳಲ್ಲಿ ಬೆನ್ನು ಸೊಂಟ ಭಾಗ ಪೃಷ್ಠದ ಭಾಗವನ್ನು ಗಮನಿಸಿ. ಸ್ನೇಹಿತರೆ, ಅತ್ಯುತ್ತಮವಾದಂಥ ಎರಡು ಆಸನಗಳನ್ನು ಈಗ ಅಭ್ಯಾಸ ಮಾಡಿದ್ದೀವಿ. ಸ್ವಲ್ಪ ಹೊತ್ತು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಯಾವುದಾದರೂ ಸುಖಾಸನ ಅಥವಾ ಅರ್ಧ ಪದ್ಮಾಸನದಲ್ಲಿ ಕುಳಿತುಕೊಳ್ಬೋದು. ಮೊದಲು ಪ್ರಾಣಾಯಾಮ, ಪ್ರಾಣಕ್ಕೆ ವ್ಯಾಯಾಮವನ್ನು ಕೊಡ್ತಕ್ಕಂತಹ ಅತಿ ಮುಖ್ಯವಾದಂಥ ಅಭ್ಯಾಸ ಅನುಲೋಮ ವಿಲೋಮ ನಾಡಿ ಶುದ್ಧಿ ಪ್ರಾಣಾಯಾಮ. ನಿಮ್ಮ ಬಲಹಸ್ತವನ್ನು ಮುಖದ ಮುಂಭಾಗಕ್ಕೆ ತನ್ನಿ, ತೋರು ಬೆರಳು ಮಧ್ಯ ಬೆರಳನ್ನು ಮಡಿಸಿಕೊಂಡು ನಾಸಿಕ ಮುದ್ರವನ್ನಾಗಿ ಪರಿವರ್ತಿಸಿ ಬಲಮೂಗನ್ನು ನಿಧಾನವಾಗಿ ಮೇಲ್ಭಾಗದಿಂದ ಮುಚ್ಚಿಕೊಳ್ಳಿ. ಎಡಮೂಗಿನಲ್ಲಿದ್ದಂಥ ಉಸಿರನ್ನು ಹೊರಕ್ಕೆ ಬಿಡಿ ಸಂಪೂರ್ಣವಾಗಿ. ಮತ್ತೆ ಎಡಮೂಗಿನಿಂದ ಈಗ ದೀರ್ಘವಾದಂಥ ಉಸಿರನ್ನು ಒಳಗೆ ತೆಗೆದುಕೊಂಡು ಎಡಮೂಗನ್ನು ಮುಚ್ಚಿಕೊಳ್ಳುತ್ತಾ ಬಲಮೂಗನ್ನು ತೆರೆದು ಸಾವಧಾನವಾಗಿ ನಿಧಾನವಾಗಿ ಉಸಿರನ್ನು ಸಂಪೂರ್ಣ ಹೊರಕ್ಕೆ ಬಿಡಿ. ಬಲಮೂಗಿನ ಮೂಲಕ ದೀರ್ಘವಾದಂಥ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಬಲಮೂಗನ್ನು ಮುಚ್ಚಿ ಎಡಮೂಗಿನಿಂದ ಸಂಪೂರ್ಣ ಉಸಿರನ್ನು ಹೊರಕ್ಕೆ ಬಿಡುತ್ತಾ ಬನ್ನಿ. 1 ಸುತ್ತಿನ ನಾಡಿ ಶುದ್ಧಿ ಪ್ರಾಣಾಯಾಮ ಆಯಿತು. ಇದೇ ರೀತಿ ಎಲ್ಲೂ ಉಸಿರನ್ನು ನಿಲ್ಲಿಸಬೇಡಿ, ಮಧ್ಯದಲ್ಲಿ ಉಸಿರನ್ನು ಸ್ಟಾಪ್ ಮಾಡಬೇಡಿ, ಜರ್ಕ್ ಕೊಡಬೇಡಿ. ದೀರ್ಘವಾದಂಥ ಆಳವಾದಂಥ ಉಸಿರಾಟದಲ್ಲಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ. ಅನುಲೋಮ ವಿಲೋಮ ಪ್ರಾಣಾಯಾಮ, ಬೆನ್ನು ಕತ್ತು ನೇರವಾಗಿಟ್ಕೊಳ್ಳಿ. ನೀವು ಅಭ್ಯಾಸ ಮಾಡ್ತಾ ನಿಮ್ಮ ಎಕ್ಸೇಲೇಷನ್, ರೇಚಕ, ಉಸಿರನ್ನು ಹೊರಗೆ ಬಿಡುವಂತಹ ಸಮಯ ಒಳಗೆ ಬಿಡುವಂತಹ ಸಮಯದ 2ರಷ್ಟಾಗಬೇಕು. ಅಂದರೆ ಡಬಲ್ ಎಕ್ಸೇಲೇಷನ್ ಇಸ್ ಮೋರ್ ದ್ಯಾನ್ ದ ಇನ್ಹೇಲೇಷನ್. ಆಳವಾದಂಥ ದೀರ್ಘವಾದಂಥ ಉಸಿರಾಟ.
ಒಂಬತ್ತು ಬಾರಿ ಅಭ್ಯಾಸದ ನಂತರ ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಳ್ಳಿ. ಉಸಿರಾಟದ ಮೇಲೆ ಗಮನ ಇರಿಸಿಕೊಳ್ಳಿ. ನಿಮ್ಮ ಉಸಿರಾಟ ನಿಧಾನವಾಗುವುದನ್ನು ನೋಡಿ. ಇನ್ನೊಂದು ಅಭ್ಯಾಸವನ್ನು ಮಾಡೋಣ, ಕೂಲಿಂಗ್ ಪ್ರಾಣಾಯಾಮ. ಶರೀರವನ್ನು ಸಂಪೂರ್ಣ ಶೀತ ಕೂಲಿಂಗ್ ಮಾಡುವಂಥದ್ದು ಶೀತಲೀ ಪ್ರಾಣಾಯಾಮ ಅಂತ ಕರೀತೇವೆ. ಯಾವುದಾದರೂ ಆಸನದಲ್ಲಿ ಕೂತ್ಕೊಳ್ಳಿ, ಬೆನ್ನು ಕತ್ತು ಮುಖಭಾಗ ನೇರವಾಗಿಟ್ಕೊಳ್ಳಿ, ಎರಡೂ ಕೈಗಳಲ್ಲಿ ಚಿನ್ಮುದ್ರ, ಮುಖದಲ್ಲಿ ಪ್ರಸನ್ನತೆ ಇರಲಿ. ಉಸಿರನ್ನು ಬಾಯಿಯ ಮೂಲಕ ನಾಲಗೆಯನ್ನು ಕೊಳವೆಯ ಆಕಾರದಲ್ಲಿ ತಂದು ಉಸಿರನ್ನು ಒಳಗೆ ತೆಗೆದುಕೊಂಡು ಆನಂತರ ಮೂಗಿನ ಮೂಲಕ ಉಸಿರನ್ನು ಹೊರಗಡೆ ಬಿಡಿ. ಸ್ಟಾರ್ಟ್. ಸಾಧ್ಯವಾದರೆ ಎರಡೂ ಭಾಗದಲ್ಲಿ ಪೂರಕ ಮತ್ತು ರೇಚಕದಲ್ಲಿ ಒಂದೊಂದು ಸೆಕೆಂಡ್ಗಳು ಕುಂಭಕವನ್ನು ಮಾಡಿ. ಶೀತಲಿ ಪ್ರಾಣಾಯಾಮವನ್ನು ಮಾಡಿದ್ದೀರಾ? ಶರೀರದಲ್ಲಿ ಆದಂಥ ಬದಲಾವಣೆ ನೋಡಿ. ಸಂಪೂರ್ಣ ವಿಶ್ರಾಂತಿಯನ್ನು ಪಡೆಯುತ್ತಾರೆ. ಈ ರೀತಿಯ ಸರಳವಾದಂಥ ಅಭ್ಯಾಸವನ್ನು ನಾವು ದಿನನಿತ್ಯ ಮಾಡ್ತಾ ಇದ್ದಾಗ ನಮ್ಮ ಮಧುಮೇಹ ರೋಗದ ಕಾಯಿಲೆಗಳೇನಿದೆ ಅದನ್ನೆಲ್ಲವನ್ನು ನಾವು ನಿವಾರಿಸ್ಬೋದು. ಆದರೆ ನಿಮ್ಮ ನಿಮ್ಮ ಇತಿಮಿತಿಯಲ್ಲಿ ಈ ಅಭ್ಯಾಸವನ್ನು ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.